ಮುಹೂರ್ತ ಮ್ಯಾಟ್ರಿಮನಿ ಯಾವುದೇ ರಿಜಿಸ್ಟ್ರೇಷನ್ ಚಾರ್ಜಸ್ ಇಲ್ಲ ಅಥವಾ ಪ್ರೀಮಿಯಂ ಪ್ಯಾಕೇಜಸ್ ಇಲ್ಲ. ನಿಮಗೆ ಪ್ರೊಫೈಲ್ ಡೀಟೇಲ್ಸ್ ಇಷ್ಟ ಆದ್ರೆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ ನೋಡಲು ಕೇವಲ 25 ರೂಪಾಯಿ ಮಾತ್ರ ಪೇ ಮಾಡಿ. ಡೌನ್ಲೋಡ್ ಮುಹೂರ್ತ ಮ್ಯಾಟ್ರಿಮನಿ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್. ಒಬ್ಬ ಕನ್ನಡ ನಿರ್ದೇಶಕನಿಂದ ಒಂದು ಅತಿ ದೊಡ್ಡ ಒಂದು ದಾಖಲೆಯ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ. ಇಲ್ಲಿ ತನಕ ಯಾವುದೇ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ 2000ಕ್ಕಿಂತ ಹೆಚ್ಚು ಥಿಯೇಟರ್ಗಳಲ್ಲಿ ಮತ್ತು ನಿಜವಾದ ಪ್ಯಾನ್ ಇಂಡಿಯಾ ಸಿನಿಮಾ ಇಲ್ಲಿ ತನಕ ಈವರೆಗೂ ಒಂದು ಚಿತ್ರರಂಗದಲ್ಲೇ ಭಾರತದ ಚಿತ್ರರಂಗದಲ್ಲಿ ಬಂದಿಲ್ಲ. ಅದು ನನಗೆ ಒಂದು ಹೆಮ್ಮೆಯ ವಿಷಯ. ಯಾಕೆ ಅಂತಂದರೆ ಪ್ಯಾನ್ ಇಂಡಿಯಾ ಅಂತಂದರೆ ಒಂದು ಸಿನಿಮಾನ ಹಲವಾರು ಭಾಷೆಗಳಲ್ಲಿ ಡಬ್ ಮಾಡೋದಲ್ಲ, ಇದು ಒಂದು ನಿಜವಾದ ಪ್ಯಾನ್ ಇಂಡಿಯಾ, ಒಂದು ರಾಷ್ಟ್ರಮಟ್ಟದ ಒಂದು ಎಲ್ಲ ಚಿತ್ರರಂಗದ ಭಾರತೀಯ ಎಲ್ಲ ಚಿತ್ರರಂಗದ ಒಂದು ಸಮ್ಮಿಲನ ಅಂತ ಹೇಳ್ಬೋದು. ಅದು ಒಂದು ಪ್ಯಾನ್ ಇಂಡಿಯಾ ಅಂತ. ಯಾಕೆ ಅಂತಂದರೆ ಇಲ್ಲಿ ಬರೀ ಹಿಂದಿ ನಟರು ನಟಿಯರಿಲ್ಲ, ಪ್ರಮುಖವಾಗಿ ನಾನು ಹಿಂದಿ ಸಿನಿಮಾ ಮಾಡಿದ್ದು, ನಿರ್ದೇಶನ ಮಾಡಿದ್ದು, ತಯಾರಿ ಆಗಿದ್ದು ಹಿಂದಿಯಲ್ಲಿ. ಅದು ಶಕೀಲಾ ಒಂದು ಬಯೋಪಿಕ್ಕು ಆತ್ಮಕಥೆ, ಅದು ಒಬ್ಬ ಮಲಯಾಳಂ ನಟಿಯ ಒಂದು ಆತ್ಮಕಥೆ ನಿಮ್ಗೆ ಗೊತ್ತು. ಅದು ರೀಚಾ ಚಡ್ಡ ಅಂತ ಬಾಲಿವುಡ್ ನಟಿ, ಪಂಕಜ್ ತ್ರಿಪಾಠಿ ಅಂತ ಇವತ್ತು ಒಂದು ಸೂಪರ್ ಹಿಟ್ ನಟ, ಒಂದು ಡಿಜಿಟಲ್ ಮೀಡಿಯಾ ಒಂದು OTT ಪ್ಲಾಟ್ಫಾರ್ಮಿನ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು. ಯಾರೇ ಪಂಕಜ್ ತ್ರಿಪಾಠಿ ಮುಂದೆ ದೊಡ್ಡ ದೊಡ್ಡ ನಟರು ಅವ್ರ ಮುಂದೆ ಇವತ್ತು ಬರೋಕ್ಕಾಗಲ್ಲ, ಅವರಷ್ಟು ಮಾರ್ಕೆಟ್ ಇಲ್ಲ ಇವತ್ತು ಪಂಕಜ್ ತ್ರಿಪಾಠಿ ಅಷ್ಟು. ಯಾಕಂದರೆ ಮಿರ್ಜಾಪುರ್ 2 ನ್ಯೂಟನ್ನು ಮತ್ತು ಹಲವಾರು ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ದೊಡ್ಡ ದೊಡ್ಡ ಸೂಪರ್ ಹಿಟ್ ಕೊಟ್ಟರಂಥ ಒಬ್ಬ ನಟ. ಅದ್ರ ಜೊತೆಗೆ ಬೇರೆ ಬೇರೆ ಭಾಷೆಯ ಒಂದು ನಟರು ನಟಿಯರು ತಂತ್ರಜ್ಞರು ಸೇರಿಕೊಂಡಿರೋದು ಇಲ್ಲಿ. ಯಾಕಂದರೆ ಒಂದು ಹಿಂದಿಯಲ್ಲಿ ಬಲ್ಲು ಸಲೂಜಾ ಅಂತ ಈಗಾಗಲೇ ಹೇಳಿದೆ, ಸಂಕಲನಗಾರ, ಒಂದು ಚೈನಾ ಒಂದು ಸಿನಿಮಾ ಒಂದು 500 ಕೋಟಿಯ ಸಿನಿಮಾನ ಎಡಿಟ್ ಮಾಡಿರೋದು, ಮತ್ತು ಆಸ್ಕರ್ ಮೆಂಬರ್ ಕೂಡ, ಮತ್ತು ದಂಗಲ್ಲು ಮತ್ತು ಲಗಾನು ಮತ್ತು ಸ್ವದೇಶು ಈ ಥರ ಸಿನಿಮಾಗಳ ದೊಡ್ಡ ದೊಡ್ಡ ಸಿನಿಮಾಗಳ ಒಂದು ಸಂಕಲನಗಾರ ಮಾಡೋದು ಬಲ್ಲು ಸಲೂಜಾ. ಅದ್ರ ಜೊತೆ ಕುಮಾರ್ ಅಂತ ಇವತ್ತು ಒಂದು ದೊಡ್ಡ ಲಿರಿಸಿಸ್ಟ್ ಅವರು, ಯಾವುದೇ ಒಂದು ಹಿಟ್ ಸಿನಿಮಾ ಹಿಟ್ ಸಾಂಗ್ ತೊಗೊಳ್ಳಿ ಅದು ದೀಪಿಕಾ ಆಗಿರ್ಬೋದು, ಕಟ್ರಿನಾ ಇರ್ಬೋದು, ಆಲಿಯಾ ಭಟ್ ಇರ್ಬೋದು, ದೊಡ್ಡ ದೊಡ್ಡ ನಟರಿರ್ಬೋದು, ಇವರೇ ಬರೆಯೋದು ಕುಮಾರ್ ಅಂತ. ಅವ್ರ ಜೊತೆಗೆ ಮೀಟ್ ಬ್ರದರ್ಸ್ ಅಂತ ಒಬ್ಬ ಸಂಗೀತ ನಿರ್ದೇಶಕ, ಬೇಬಿ ಡಾಲ್ ಅಂತ ಒಂದು ದೊಡ್ಡ ಹಿಟ್ಟು, ಭಾರತದಲ್ಲೇ ಒಂದು ನಂಬರ್ 1 ಹಿಟ್ ಆಗಿರೋಂಥ ಸಾಂಗ್ ಅದು. ಅದ್ರ ಜೊತೆಗೆ ಕಿಕ್ ಅಂತ ಸಲ್ಮಾನ್ ಖಾನ್ ಸಿನಿಮಾ ಮತ್ತು ಹಲವಾರು ದೊಡ್ಡ ದೊಡ್ಡ ನಟರ ಸಿನಿಮಾಗಳು ಮಾಡಿರೋಂಥ ಒಬ್ಬ ಸಂಗೀತ ನಿರ್ದೇಶಕ. ಅವ್ರ ಜೊತೆಗೆ ಇವತ್ತು ಮಲಯಾಳಂನ ರಾಜೀವ್ ಪಿಳ್ಳೆ ಅಂತ ಒಬ್ಬ ನಟ, ಖ್ಯಾತಿಯ ಒಂದು ದೊಡ್ಡ ಫೇಮಸ್ ನಟ ರಾಜೀವ್ ಪಿಳ್ಳೆ ಮಲಯಾಳಂನಿಂದ, ಮತ್ತು ಎಸ್ತರ್ ನೊರಾನ ಅಂತ ಇವರಾಗಲೇ ಒಂದು ಕೊಂಕಣಿ ಸಿನಿಮಾ ಮಾಡಿದ್ದಾರೆ, ಕನ್ನಡ ಸಿನಿಮಾ ಮಾಡಿದ್ದಾರೆ, ತೆಲುಗು ತಮಿಳು ಮತ್ತು ಹಲವಾರು ಭಾಷೆಗಳ ಸಿನಿಮಾ ಮಾಡಿರೋಂಥ ನಟಿ, ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿ ಇವತ್ತು ತಮಿಳು ಇರ್ಬೋದು ತೆಲುಗು ಇರ್ಬೋದು ಅಲ್ಲಿನ ರೈಟರ್ಸು ತಂತ್ರಜ್ಞರು, ಮತ್ತು ಇಲ್ಲಿ ಕರ್ನಾಟಕದಿಂದ ವೀರ್ ಸಮರ್ಥ್ ಅಂತ ಒಬ್ಬ ಸಂಗೀತ ನಿರ್ದೇಶಕ 2 ಸಾಂಗ್ ಮಾಡಿರೋದು, ಮತ್ತು ಸಂತೋಷ್ ಪತಾಜೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರು, ಮತ್ತು ಜಯಂತ್ ಕೈಕಿನಿ ಅವರ ಒಂದು ಲಿರಿಕ್ಸು ಸಾಹಿತ್ಯ. ಸೊ ಇದು ನಿಜವಾದ ಒಂದು ಹಲವಾರು ಚಿತ್ರರಂಗದ ಒಂದು ಭಾರತದ ಚಿತ್ರರಂಗದ ಒಂದು ಸಮ್ಮಿಲನ ಅಂತ ಹೇಳ್ಬೋದು. ಪ್ಯಾನ್ ರಿಯಲ್ ಪ್ಯಾನ್ ಇಂಡಿಯನ್ ಸಿನಿಮಾ, ಮತ್ತು ಇದೊಂದು ಸೆಲೆಬ್ರೇಷನ್ ಆಫ್ ವುಮೆನ್ ಅಂತ ಹೇಳ್ಬೋದು, ಒಂದು ಮಹಿಳೆಯ ಸಂಭ್ರಮ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಒಂದು ಮಹಿಳೆಯ ಒಂದು ಸಿನಿಮಾ, ಮಹಿಳೆಯ ಒಂದು ಆತ್ಮಕಥೆ ಬಯೋಪಿಕ್ಕು, ಮತ್ತು ಮಹಿಳೆಯಿಂದ ರೀಚಾ ಚಡ್ಡಾಯಿಂದ, ಮತ್ತು ಒಂದು ಮಹಿಳೆಗೋಸ್ಕರ ಮಹಿಳೆಯರಿಗೆ ಒಂದು ಒಳ್ಳೆ ಒಂದು ಮೆಸೇಜ್ ಇರೋಂಥ ಸಿನಿಮಾ. ಇಲ್ಲೊಬ್ಬ ನಾನು ಒಬ್ಬ ಪುರುಷನಾಗಿ ಒಬ್ಬ ನಿರ್ದೇಶನ ಮಾಡ್ತಾ ಇರೋದು ನನ್ನ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಯಾಕೆಂತಂದರೆ ಒಬ್ಬ ಮಹಿಳೆ ಸಿನಿಮಾ ಮಾಡ್ಬೇಕಾದ್ರೆ ಅವರ ಒಂದು ಕ್ಯಾರೆಕ್ಟ್ರು, ಅವರ ಒಂದು ಕತೆ, ಒಂದು ಸೂಕ್ಷ್ಮತೆ, ಮತ್ತು ಅದೆಲ್ಲ ಬೇಕಾಗುತ್ತೆ. ಅದು ನನಗೆ ಒಂದು ದೊಡ್ಡ ಅನುಭವ ಅಂತ ಹೇಳ್ಬೋದು. ಇಲ್ಲ, ಈಗಾಗಲೇ 9 ಕನ್ನಡ ಸಿನಿಮಾ ಮಾಡಿದ್ದೀನಿ, ಮತ್ತು ಹಿಂದಿ ಸಿನಿಮಾ ಹಲವಾರು ಆಫರ್ಸ್ಗಳಿತ್ತು, ಹಲವಾರು ಸರಿ ನಾನು ಹಿಂದಿ ಸಿನಿಮಾ ಮಾಡಬೇಕು ಅಂತ ಇದ್ದೆ, ಮತ್ತು ಇನ್ನೊಂದು ಅವಕಾಶ ಸಿಕ್ತು. ಮತ್ತು ಶಕೀಲಾ ಅವ್ರನ್ನ ನಾನು 2003 ಅವರ ಒಂದು ಸಂಪರ್ಕ ಇದೆ ಮೋನಾಲಿಸಾ ಮೂಲಕ. ಮೋನಾಲಿಸಾನ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದರು, ಮತ್ತು ಲವ್ಯಾಲಿಯರನ್ನು ಮಾಡಿದರು, ಮತ್ತು ಹಲವಾರು ಸರಿ ಭೇಟಿಯಾದಾಗ ಅವರಲ್ಲೆಲ್ಲೋ ಖುಷಿಯಾಗಿದ್ದರು, ನಗ್ನಗ್ತಾ ಇದ್ದರು, ಒಂದು ನೋವನ್ನು ನಾನು ಕಾಣ್ತಾ ಇದ್ದೆ, ಒಂದು ನೋವಿನ ಕತೆ. ಯಾಕೆ ಅಂತಂದರೆ ಒಬ್ಬ ಸೂಪರ್ ಸ್ಟಾರ್ ಆಗಿ ಒಂದು ರೂಮಿನ ಒಂದು ಮನೆಯಲ್ಲಿ ಹುಟ್ಟಿ, ಅದು ಎಲ್ಲಿ ಒಂದು ಸಾಮಾನ್ಯವಾದ ಒಂದು ಚೆನ್ನೈಯಲ್ಲಿ, ಒಂದು ಸಾಮಾನ್ಯವಾದ ಒಂದು ಲೊಕ್ಯಾಲಿಟಿನಲ್ಲಿ ಒಂದು ಸೂಪರ್ ಸ್ಟಾರ್ ಆಗಿ 250 ಮತ್ತು 300 ಸಿನಿಮಾ ಮಾಡಿ ಇವತ್ತಿಗೂ ಅದೇ ಮನೇಲಿರೋದು, ಮತ್ತು ಒಂದು ರ್ಯಾಗ್ಸ್ ಟು ರಿಚಸ್ ಟು ರ್ಯಾಗ್ಸ್, ಏನಂತಂದರೆ ನೋವು ಮತ್ತು ಸಂಭ್ರಮ, ಯಶಸ್ಸು ಮತ್ತು ಆ ನೋವು ಕಾಣ್ತಾ ಇರೋ ಒಬ್ಬ ನಟಿ, ಅವರ ಕಥೆನ ಹೇಳಬೇಕು ಅನಿಸ್ತು. ಯಾಕಂದರೆ ಶಕೀಲಾ ಸಿನಿಮಾ ನಾನು ಬಯೋಪಿಕ್ ಮಾಡ್ತಾ ಇದ್ದೀನಿ, ಅವರ ಆತ್ಮಕಥೆಯನ್ನು ಪರದೆ ಮೇಲೆ ಹೇಳ್ತಾ ಇದ್ದೀನಿ ಅಂದಾಗ ಹಲವಾರು ಜನ ಹುಬ್ಬೇರಿಸಿದ್ರು. ಆದರೆ ಅವರ ಸಿನಿಮಾಗಳು ಅಷ್ಟೇ ಅಲ್ಲ, ಈ ಕಥೆನಲ್ಲಿ ಅವರ ಒಂದು ಆತ್ಮಕಥೆ, ಅವರು ಕಂಡಿರೋಂಥ ಒಂದು ನೋವು, ಒಂದು ಪುರುಷ ಪ್ರಧಾನ ಸಮಾಜದಲ್ಲಿ, ಒಂದು ಪುರುಷ ಪ್ರಧಾನ ಒಂದು ಚಿತ್ರರಂಗದಲ್ಲಿ ಒಬ್ಬ ಮಹಿಳೆ ಬಂದು ಯಶಸ್ಸನ್ನು ಗಳಿಸಿ ಮತ್ತೆ ಆ ನೋವನ್ನು ಕಾಣ್ತಾ ಇರೋ ಒಂದು ಕಥೆನ ಎಲ್ಲೋ ಹೇಳಲೇಬೇಕು ಅನಿಸ್ತು ಒಬ್ಬ ನಿರ್ದೇಶಕನಾಗಿ. ಅದಕ್ಕೆ ಇದನ್ನು ಬರೀ ಮಲಯಾಳಂನಲ್ಲಿ ಅಥವಾ ಕನ್ನಡದಲ್ಲಿ ಅಥವಾ ತೆಲುಗುನಲ್ಲಿ ಮಾಡಲಿಲ್ಲ, ಇದು ಮೊದಲೇ ಪ್ರಮುಖವಾಗಿ ಬಾಲಿವುಡ್ ಹಿಂದಿನಲ್ಲಿ ಮಾಡಿದೆ. ಯಾಕೆ ಅಂತಂದರೆ ಇಡೀ ಭಾರತಕ್ಕೆ ಇದು ಒಂದು ಸಿನಿಮಾ ಆಗಬೇಕು ಅಂತ. ಅದು ನನ್ನ ಒಂದು
ಈ ಒಂದು ಏನಂತಾರೆ ಅದೃಷ್ಟ ಅಂತ ಹೇಳ್ಬೋದು. ಇದು ಪ್ಯಾನ್ ಇಂಡಿಯಾ ಆಯಿತು, ಹಲವಾರು ಜನ ಬಂದು ಸೇರಿಕೊಂಡ್ರು, ಹಲವಾರು ಮಲಯಾಳಂಯಿಂದ ಬಂದರು, ಇಲ್ಲಿ ತುಳು, ಕೊಂಕಣಿ ಮತ್ತು ತೆಲುಗು ಮತ್ತು ಹಿಂದಿ ಮತ್ತು ಕನ್ನಡ, ಕರ್ನಾಟಕದ ತಂತ್ರಜ್ಞರು ಎಲ್ಲ ಬಂದು ಸೇರಿದ್ದಕ್ಕೆ ಇದೊಂದು ನಿಜವಾದ ಒಂದು ಪ್ಯಾನ್ ಇಂಡಿಯಾ. ಅಷ್ಟೇ ಅಲ್ಲ, ಅತಿ ದೊಡ್ಡ ಸಿನಿಮಾ ಅಂತ ಹೇಳ್ಬೋದು. ಯಾಕೆಂದರೆ ಇದು ಇಲ್ಲಿ ತನಕ ಯಾರೂ 2000 ಥಿಯೇಟ್ರಲ್ಲಿ ರಿಲೀಸ್ ಮಾಡೋರಂಥ ಉದಾಹರಣೆ ಇಲ್ಲ. ಇಲ್ಲ ನೋಡಿ, ಹಲವಾರು ಸಿನಿಮಾಗಳ ನಂತರ ಒಬ್ಬ ನಿರ್ದೇಶಕ ಒಂದು ವೈನ್ ಇದ್ದಂಗೆ ಜಾಸ್ತಿ ವರ್ಷ ಒಂದು ಈ ಒಂದು ರಂಗದಲ್ಲಿ ಕಳೆದಾಗ ಇನ್ನೂ ಜಾಸ್ತಿ ಹೆಚ್ಚು ಅನುಭವಗಳಾಗುತ್ತೆ ಮತ್ತು ಅವರು ಒಂದು ಪ್ರಬುದ್ಧತೆ ಪಡೆಯೋಂಗಾಗುತ್ತೆ. ಅದರಲ್ಲಿ ನಾನು ಒಬ್ಬ ಅಂತ ಹೇಳ್ಬೋದು. ಯಾಕಂದರೆ 9 ಸಿನಿಮಾ ಮಾಡಿರೋದು ನಾನು. ಅತಿ ಹೆಚ್ಚು ಕಾಸ್ಮೋಪಾಲಿಟನ್ ಸಿನಿಮಾ ಇರ್ಬೋದು, ರೊಮ್ಯಾಂಟಿಕ್ ಸಿನಿಮಾ ಇರ್ಬೋದು, ಒಂದು ಐಶ್ವರ್ಯ ಅಂತ ಒಂದು ಗ್ಲಾಮರಸ್ ಸಿನಿಮಾ ಇರ್ಬೋದು ಮತ್ತು ಮೋನಾಲಿಸಾ ಅಂತ ಒಂದು ಪ್ರೇಮಕತೆ ಇರ್ಬೋದು. ಅದಾದ ನಂತರ 9 ಸಿನಿಮಾ ಆದಮೇಲೆ 10 ಸಿನಿಮಾ ಒಂದೆಲ್ಲ ಒಂದು ಕಡೆ ಒಂದು ಆತ್ಮಕತೆ ಹೇಳೋದೇ ಒಂದು ರಿಯಲ್ ಚಾಲೆಂಜ್, ಒಂದು ಬಯೋಪಿಕ್ ಹೇಳೋದು ತುಂಬ ದೊಡ್ಡ ಚಾಲೆಂಜ್. ಅದು ಅದು ಒಂದು ಕಥೆಯ ಒಂದು ಆತ್ಮಕಥೆಯ ಒಂದು ತುಂಬ ಹತ್ತಿರವಾಗಿ ತರೋದಿದೆಯಲ್ಲ, ತುಂಬ ರಿಯಲಿಸ್ಟಿಕ್ ಆಗಿ ತರೋದಿದೆಯಲ್ಲ, ಅದು ಒಂದು ಬಿಗ್ಗೆಸ್ಟ್ ಚಾಲೆಂಜು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಇದೇ ಥರ ಶಕೀಲಾಗೆ ಒಂದು ಕ್ಯಾಮ್ರಾ ಮುಂದೆ ಕೂಡಿಸಿ ಅವ್ರನ್ನ ದಿನಗಟ್ಟಲೆ ಅವ್ರನ್ನ ಸಂದರ್ಶನ ಮಾಡಿ ಅವರ ಒಂದು ಅನುಭವಗಳನ್ನ ಪಡೆದು ರೆಕಾರ್ಡ್ ಮಾಡಿಕೊಂಡು ಜೊತೆಗೆ ನಾನು ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಮತ್ತು ಎಲ್ಲೇ ಒಂದು ಕಡೆ ಎಡುವುದೇ ಒಂದು ರಿಯಾಲಿಟಿ ರಿಯಲಿಸಂ ಬಿಡದೆ ಒಂದು ಏನೋ ಒಂದು ಗ್ಲೋರಿಫೈ ಮಾಡದೆ ಒಂದು ನಿಜವಾದ ಒಂದು ಕತೆ ಒಂದು ಆತ್ಮಕತೆ ಹೇಳೋದಕ್ಕೆ ಪ್ರಯತ್ನ ಮಾಡಿದೆ. ಖಂಡಿತವಾಗಲೂ ನೀವು ಸಿನಿಮಾ ನೋಡಿದಾಗ ನಿಜವಾಗ್ಲೂ ಖುಷಿ ಪಡ್ತೀರಾ ಮತ್ತು ಎಲ್ಲ ಇದನ್ನೆಲ್ಲ ಅನುಭವ ಪಡೆದಿರ್ತೀರಾ. ಯಾಕೆಂತಂದರೆ ಒಬ್ಬ ಪತ್ರಕರ್ತರಾಗಿ ಮತ್ತು ಪ್ರೇಕ್ಷಕನಾಗಿ ಇವತ್ತು ದಕ್ಷಿಣ ಭಾರತದಲ್ಲಂತೂ ಶಕೀಲಾ ಬಗ್ಗೆ ಕೇಳಿದವರಿಲ್ಲ, ನೋಡಿದವರಿಲ್ಲ. ಸೊ ಅದರಿಂದ ಆ ಘಟನೆಗಳು ಪರದೆ ಮೇಲೆ ಬಂದಾಗ ಎಸ್ ಈ ಘಟನೆಗಳು ನಡೆದಿದೆ, ಇದು ಈ ಥರ ಎಲ್ಲೋ ಅನುಭವ ಆಗಿದೆ, ಇದೆಲ್ಲೋ ಓದಿದ್ದೀನಿ, ಇದೆಲ್ಲೋ ನೋಡಿದ್ದೀನಿ ಅನ್ನೋ ಒಂದು ಘಟನೆಗಳೇ ಮೂಲಕನೇ ಕತೆ ಹೇಳಕ್ಕೆ ಹೋಗಿರೋದು ಮತ್ತು ನಿಮಗೂ ಒಂದು ಅನುಭವ ಆಗುತ್ತೆ. ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಮತ್ತು ಹಿಂದೆ ಹೇಳ್ದಂಗೆ ಇದು ಒಂದು ಮಹಿಳೆಯ ಒಂದು ಸಂಭ್ರಮ ಅನ್ಬೋದು, ಸೆಲೆಬ್ರೇಷನ್ ಆಫ್ ವುಮೆನ್ ಅಂತೇಳಿ. ಇಲ್ಲ ಇದು ಶಕೀಲಾ ಅವ್ರಿಗೆ ನನಗೂ ತುಂಬ ಆಸೆ ಇತ್ತು ಗೆಸ್ಟ್ ಅಪಿಯರೆನ್ಸ್ ಮಾಡಬೇಕು ಅಂತ. ಅವ್ರ ಜೊತೆ 2-3 ದಿನ ಶೂಟಿಂಗು ಮಾಡಿದೆ. ಆದರೆ ಎಲ್ಲೋ ಒಂದು ಕಡೆ ನಾನು ಹೇಳ್ದಂಗೆ ಈ ಹಿಂದೆ ಹೇಳ್ದಂಗೆ ಒಂದು ನಿಜವಾದ ತದ್ರೂಪಿಗಳು ಇವತ್ತು ಭಾರತದ ಸಿನಿಮಾದಲ್ಲಿ ಆತ್ಮಕತೆ ಅಂದಿದ ತಕ್ಷಣ ಒಂದು ಯಾವುದೋ ಒಂದು ಕ್ಯಾರೆಕ್ಟರ್ಸ್ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಒಂದು ಒಬ್ಬರ ಆತ್ಮಕತೆ ಅವ್ರಿಗೆಲ್ಲ ಒಂದು ತದ್ರೂಪಿ ಹುಡುಕ್ತಾ ಹೋಗ್ತೀರ. ಅವ್ರ ಥರ ಕಾಣ್ಬಿಟ್ರೆ ಆ ಕತೆಗೆ ತುಂಬ ಅದು ಆಗೋಯ್ತು ನಾವು ಗೆದ್ದಂಗೆ ಅಂತ. ಅದಲ್ಲ, ಆ ಕ್ಯಾರೆಕ್ಟ್ರಿಗೆ ಆ ಪಾತ್ರಕ್ಕೆ ನ್ಯಾಯ ಒದಗಿಸೋದಿದೆಯಲ್ಲ ಅದು ನಿಜವಾದ ಚಾಲೆಂಜು. ಅದು ಅವ್ರಂಗೆ ಕಾಣ್ಬಿಟ್ರೆ ಕತೆ ಗೆಲ್ಲೋದಿಲ್ಲ ಮತ್ತು ಕತೆ ನಿಮಗೆ ಅದು ನಿಜ ಅನ್ಸೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಒಂದು ಸೀನು 2 ಸೀನ್ ಆದ ನಂತರ ಅಲ್ಲೊಬ್ಬ ನಟಿ ಬೇಕಾಗುತ್ತೆ ನಮಗೆ, ಒಳ್ಳೆ ಪ್ರತಿಭಾವಂತ ನಟಿ ಆ ಒಂದು ಕ್ಯಾರೆಕ್ಟ್ರಿಗೆ ಆ ಒಂದು ಪಾತ್ರಕ್ಕೆ ಪರಕಾಯ ಪ್ರವೇಶ ಮಾಡಬೇಕಾಗುತ್ತೆ. ಅದು ತದ್ರೂಪಿ ಇದ್ದರೆ ಒಳ್ಳೆಯದು, ಇಲ್ಲದೇ ಇದ್ದರೂ ಕೂಡ ಒಂದು ಒಳ್ಳೆ ನಟಿ ಬೇಕಾಗುತ್ತೆ. ಸೊ ಈ ರೀತಿಯಲ್ಲಿ ನಾನು ಒಂದು ನಟಿ ಹುಡುಕ್ತಾ ಹೋದೆ, ರೀಚಾ ಚಡ್ಡನ ಆಯ್ಕೆ ಮಾಡಿದೆ. ಇಲ್ಲ ಶಕೀಲಾ ಅವರು ಯಾವ ಥರ ಅಂತಂದರೆ ವೆರಿ ಕೈಂಡ್ ಆಫ್ ರಿಯಲ್, ಆರ್ಟಿಫಿಷಿಯಲ್ನೆಸ್ಸೇ ಇಲ್ಲ ಅವರಲ್ಲಿ. ಅವರು ಏನು ಹೇಳ್ತಾರೋ ಅದು ಮನಸ್ಸಲ್ಲಿರುತ್ತೆ, ಅವರ ಹೃದಯದಲ್ಲಿ ಏನಿರುತ್ತೋ ಅದನ್ನು ಹೇಳ್ಬಿಡ್ತಾರೆ. ಅವರು ಹಿಂದೆ ಒಂದು ಮುಂದೆ ಒಂದು ಅಂತಿಲ್ಲ. ಮತ್ತು ಅವರು ನಾನು ಅವರು ಕೂತ್ಕೊಂಡಾಗ ಸಂಜೆ ಹೊತ್ತು ಸಿನಿಮಾ ಚಿತ್ರರಂಗದ್ದು ಒಂದು ಚಿತ್ರೀಕರಣ ಮುಗಿದ ನಂತರ ಅವ್ರ ಜೊತೆ ಕೂತ್ಕೊಂಡಾಗ ನನಗೆ ಅವ್ರಿಗೊಂಥರ ಓಪನ್ ಆಗಿ ಮಾತಾಡ್ತಾರೆ ವಿಥೌಟ್ ಫಿಲ್ಟರ್ಸ್. ಮತ್ತು ಅದು ನನಗೆ ತುಂಬ ಹೆಲ್ಪ್ ಆಯಿತು ಮತ್ತು ಅವ್ರಿಗೂ ಖುಷಿ ಆಯಿತು ನಾನು ಈ ಥರ ಒಂದು ಆತ್ಮಕತೆ ಹೇಳ್ತಾ ಇದ್ದೀನಿ ಅಂತ. ಮತ್ತು ಅವ್ರದ್ದೊಂದು ಪುಸ್ತಕ ಕೂಡ ಬಂದಿತ್ತು. ಆದರೆ ನಾವು ಅವರ ಮೂಲಕ ಅವರ ಒಂದು ಅನುಭವಗಳ ಮೂಲಕ ಅವರ ಒಂದು ಸಂದರ್ಶನಗಳ ಮೂಲಕ ಹಲವಾರು ನಾನು ಹಿಂದೆ ಹೇಳ್ದಂಗೆ ದಿನಗಟ್ಟಲೆ ಕೂತ್ಕೊಂಡು ಒಂದು ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡಿಕೊಂಡು ನಾನು ರಿಸರ್ಚ್ ಮಾಡಿದ್ದೀನಿ ಹೊರತು ಅವ್ರ ಮಾತುಗಳಲ್ಲಿ ಏನೇನು ಹೇಳ್ತಾರೆ ಅವ್ರು ಏನೇನು ನೆನಪಿಸ್ಕೊತಾ ಹೋಗ್ತಾರೆ ಅದನ್ನು ಅವರ ಮೇಲೆ ಕ್ಯಾಮ್ರಾ ಇದೆಯೋ ಇಲ್ಲವೋ ಅವೆಲ್ಲ ನೋಡೋಕ್ಕೆ ಹೋಗಲ್ಲ. ಅವರು ಓಪನಾಗಿ ವಿತೌಟ್ ಫಿಲ್ಟರ್ಸ್ ಮಾತಾಡ್ತಾರೆ. ಅದು ನನಗೆ ತುಂಬ ಉಪಯೋಗ ಆಯಿತು. ರಿಲೀಸು 2000 ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು ಅಂತ ನಮ್ಮ ನಿರ್ಮಾಪಕರು ಪ್ಲ್ಯಾನ್ ಮಾಡಿದ್ದಾರೆ ಮತ್ತು 5 ಭಾಷೆಗಳಲ್ಲಾಗಿರೋದ್ರಿಂದ ಅದು ಸುಲಭ ಆಗುತ್ತೆ. ಯಾಕೆಂತಂದರೆ ನಿಮಗೆ ಗೊತ್ತಿದೆ ಈಗಾಗಲೇ ತೆಲುಗು ಇಂಡಸ್ಟ್ರಿ ದೊಡ್ಡ ಇಂಡಸ್ಟ್ರಿ, ತಮಿಳು ಮತ್ತು ಕನ್ನಡ ಮತ್ತು ಮಲಯಾಳಂ, ಅದರ ಜೊತೆಗೆ ಹಿಂದಿ ಸಿನಿಮಾ ಇವತ್ತು ಬರೀ ರಾಷ್ಟ್ರ ಮಟ್ಟದಲ್ಲಿಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲಿದೆ. ಸೊ ಅದು ಸುಲಭ ಆಗುತ್ತೆ. ಮತ್ತು ಇನ್ನೊಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಒಂದು ಬೆಕ್ಕ ಗಂಟೆ ಕಟ್ಟಿದ್ದೀವಿ ನಾವು ಇವತ್ತು ಕೊರೋನಾ ಕೋವಿಡ್ ಟೈಮಲ್ಲಿ ಸಿನಿಮಾ ಚಿತ್ರಮಂದಿರಗಳು ಆರಾಮಾಗಿ ಸಿಗ್ತಾ ಇದೆ ನಮಗೆ. ಇಟ್ಸ್ ಅ ಬಿಗ್ ಚಾಲೆಂಜ್. ನಾವು ಇವತ್ತೇನಾರ ಪ್ರೇಕ್ಷಕರನ್ನ ಥಿಯೇಟ್ರಿಗೆ ವಾಪಸ್ ಕರ್ಕೊಂಬಂದರೆ ನಾವು ಗೆದ್ದಿದ್ದೀವಿ. ನಮ್ಮ ಶಕೀಲಾ ಮೂಲಕ ಇವತ್ತು ಮತ್ತೆ ಕನ್ನಡ ಚಿತ್ರರಂಗ ಮತ್ತು ಅಷ್ಟೇ ಅಲ್ಲ ಭಾರತದ ಚಿತ್ರರಂಗದಲ್ಲಿ ಭಾರತದ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರು ಮತ್ತೆ ವಾಪಸ್ ಬರೋಂಗಾಗ್ತಾರೆ. ಇದೊಂದು ಚಾಲೆಂಜ್ ತೊಗೊಂಡು ಒಂದು ಬೆಕ್ಕ ಗಂಟೆ ಕಟ್ಟಿರೋದು ಶಕೀಲಾ. ಸೊ ಈ ಮೂಲಕ ಪ್ರೇಕ್ಷಕರು ಮತ್ತೆ ವಾಪಸ್ ಥಿಯೇಟ್ರಿಗೆ ಬಂದು ನೋಡ್ತಾರೆ ಅಂತ ಒಂದು ಭರವಸೆಯಲ್ಲಿ ಮತ್ತು ಥಿಯೇಟ್ರ್ಗಳು ಸುಲಭವಾಗಿ ಸಿಗ್ತಾ ಇರೋದ್ರಿಂದ, ಯಾಕಂದರೆ ನಿಮಗೆ ಗೊತ್ತಿರೋಂಗೆ ನೀವು ಪತ್ರಕರ್ತರು ಗೊತ್ತಿದೆ ನಿಮಗೆ ವಾರಕ್ಕೆ 10 ಸಿನಿಮಾ 15 ಸಿನಿಮಾ ರಿಲೀಸ್ ಆಗೋ ಒಂದು ಸಂದರ್ಭ ಇತ್ತು. ಆದರೆ ಇವತ್ತು ನಮಗೆ ಸುಲಭವಾಗಿ ಚಿತ್ರಮಂದಿರಗಳು ಸಿಗ್ತಾ ಇರೋದ್ರಿಂದ ಅದು ಚಾಲೆಂಜ್ ಆಗಿಲ್ಲ ಮತ್ತು ಸುಲಭವಾಗಿ ನಾವು 2000 ಇಂದ 2500 ಥಿಯೇಟ್ರ್ಗಳನ್ನ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ.